ನಮಸ್ಕಾರ ದಿನಕ್ಕೊಂದು ಪ್ರಶ್ನೆಗೆ ಸ್ವಾಗತ ಈ ದಿನದ ಪ್ರಶ್ನೆಯನ್ನು ಎರಡು ಸಾವಿರದ ಹದಿನಾಲ್ಕರ ರೈಲ್ವೆ ನೇಮಕಾತಿ ಮಂಡಳಿಯ ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಳ್ಳಲಾಗಿದೆ ಒಂದು ಶಾಲೆಯಲ್ಲಿ ಈ ವರ್ಷ ಐನೂರ ಐವತ್ತೆರಡು ವಿದ್ಯಾರ್ಥಿಗಳು ಭರ್ತಿಯಾಗಿದ್ದಾರೆ ಇದು ಕಳೆದ ವರ್ಷಕ್ಕಿಂತ ಹದಿನೈದು ಪ್ರತಿಶತ ಹೆಚ್ಚು ಹಾಗಾದರೆ ಕಳೆದ ವರ್ಷ ಎಷ್ಟು ವಿದ್ಯಾರ್ಥಿಗಳಿದ್ದರು ಕಳೆದ ವರ್ಷ ನೂರು ವಿದ್ಯಾರ್ಥಿಗಳಿದ್ರು ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಈ ವರ್ಷ ಅದಕ್ಕೆ ಹದಿನೈದು ಪ್ರತಿಶತ ಸೇರಿಸ್ಬೇಕಾಗತ್ತೆ ನೂರು ಪ್ಲಸ್ ಹದಿನೈದು ಪ್ರತಿಶತ ಹದಿನೈದು ಬೈ ನೂರು ಇಂಟು ನೂರು ಸೊ ನೂರು ಪ್ಲಸ್ ಹದಿನೈದು ನೂರ ಹದಿನೈದು ಆಗಿರ್ತಿದ್ರು ಆದ್ರೆ ಆಕ್ಚುಯಲ್ ಆಗಿ ಈ ವರ್ಷ ಐನೂರ ಐವತ್ತೆರಡು ಜನ ವಿದ್ಯಾರ್ಥಿಗಳಿದ್ದಾರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಹೋದ ವರ್ಷ ಎಷ್ಟು ವಿದ್ಯಾರ್ಥಿಗಳಿದ್ರು ಅಂತ ಅದು ನೂರು ಪ್ರತಿಶತ ಆಗ್ಬೇಕು ಸೊ ನೂರ ಹದಿನೈದು ಐನೂರ ಐವತ್ತೆರಡು ಆದ್ರೆ ನೂರು ಎಷ್ಟಕ್ಕೆ ಸಮ ಆಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇವೆ ನೂರ ಹದಿನೈದು ಡಿನಾಮಿನೇಟರಲ್ಲಿ ಹಾಗೂ ನೂರು ಇಂಟು ಐನೂರ ಐವತ್ತೆರಡು ನ್ಯೂಮರೇಟರಲ್ಲಿ ಐದರಿಂದ ಡಿವೈಡ್ ಮಾಡಿದಾಗ ಇದು ಇಪ್ಪತ್ತು ಮಾರ್ ಮೂರು ಬಾರಿ ಡಿವೈಡ್ ಆಗುತ್ತೆ ಹಾಗೂ ಇದು ಇಪ್ಪತ್ತು ಬಾರಿ ಡಿವೈಡ್ ಆಗುತ್ತೆ ಇಪ್ಪತ್ತ್ ಮೂರರಿಂದ ಡಿವೈಡ್ ಮಾಡಿದಾಗ ಇದು ಒಂದು ಬಾರಿ ಹಾಗೂ ಇದು ಇಪ್ಪತ್ನಾಲ್ಕು ಬಾರಿ ಡಿವೈಡ್ ಆಗುತ್ತೆ ಇಪ್ಪತ್ತು ಇಂಟು ಇಪ್ಪತ್ನಾಲ್ಕು ನಾನ್ನೂರ ಎಂಬತ್ತು ವಿದ್ಯಾರ್ಥಿಗಳು ಸೊ ಹೋದ ವರ್ಷ ನಾನೂರ ಎಂಬತ್ತು ವಿದ್ಯಾರ್ಥಿಗಳಿದ್ರು ಆಪ್ಷನ್ ಎ ಸರಿಯಾದಂತ ಉತ್ತರ ಧನ್ಯವಾದಗಳು